ಕಾಗಿನೆಲೆ ಕನಕ ಗುರುಪೀಠ ಈ ಗುರುಪೀಠವನ್ನು ಕಾಗಿನೆಲೆಯಲ್ಲಿ ಸ್ಥಾಪಿಸಲಾಗಿದೆ. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಇದನ್ನು ಸ್ಥಾಪಿಸಲಾಯಿತು. ಮಹಾಸಂಸ್ಥಾನವು 13 ವರ್ಷಗಳಿಂದ ಶ್ರೀ ದ್ವೇರೇಂದ್ರ ಕೇಶವ ತಾರಕಾನಂದ ಪೂರಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದ ಹಾಲು ಮತದ ಸಮುದಾಯದ ಮಕ್ಕಳಿಗಾಗಿ ಕಾಗಿನೆಲೆ ಮತ್ತು ಹಲವಾರು ಕಡೆ ಶಾಲೆಗಳನ್ನು ಆರಂಭಿಸಬೇಕೆಂದುಕೊಂಡರು. 2005ರಲ್ಲಿ ಶ್ರೀ वीरेंद्रम ಸ್ವಾಮೀಜಿಯವರು ಒಂದು ಸಮಾರಂಭವನ್ನು ಆಯೋಜಿಸಿದರು. ಇದರಲ್ಲಿ ಕರ್ನಾಟಕದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಮತ್ತು ಕಾಗಿನೆಲೆಯನ್ನು ಮಹಾ ಸಂಸ್ಥಾನವಾಗಿ ಅಭಿವೃದ್ಧಿಪಡಿಸುವ ತಮ್ಮ ದೃಷ್ಟಿಕೋನವನ್ನು ಸಹ ಅಲ್ಲಿ ಹಂಚಿಕೊಂಡರು. ಈ ಶ್ರೀ वीरेंद्र ಸ್ವಾಮೀಜಿಯವರ ಅಡಿಯಲ್ಲಿ 4 ಬೇರೆ ಬೇರೆ ಸ್ವಾಮೀಜಿಗಳಿದ್ದರು. ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಕಾಗಿನೆಲೆ ಮಠ ಹಾವೇರಿ ಜಿಲ್ಲೆ ಹಾಗೂ ಬೆಳೂಡಿ ಮಠ ದಾವಣಗೆರೆ, ಶ್ರೀ ಸಿದ್ಧಾರಾಮಾನಂದ ಸ್ವಾಮೀಜಿ ತಿಂತನಿ ಸೇತುವೆ ಮಠ ದೇವದುರ್ಗ ತಾಲೂಕು, ಶ್ರೀ ईश्वरानंदपुरी ಸ್ವಾಮೀಜಿ ಹೊಸದುರ್ಗ ಮಠ ಚಿತ್ರದುರ್ಗ, ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಮೈಸೂರು ಮಠ ಮೈಸೂರು. ಶ್ರೀ ದ್ವೇರೇಂದ್ರ ಸ್ವಾಮೀಜಿಯವರು ಮೋಕ್ಷವನ್ನು ಪಡೆದ ನಂತರ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರು ಕನಕ ಗುರುಪೀಠಕ್ಕೆ ಸರದಿ ಆಧಾರದ ಮೇಲೆ 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಅವರು ವಿವಿಧ ಸೌಲಭ್ಯವನ್ನು ಒದಗಿಸುವ ಮೂಲಕ ಕಾಗಿನೆಲೆ ಮಠವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಅದಲ್ಲದೆ ಹರಿಹರ ಮತ್ತು ಸುತ್ತಮುತ್ತಲಿನ ಬಡವರಿಗೆ ಸಹಾಯ ಮಾಡಲು ನಿರಂಜನ ಸ್ವಾಮೀಜಿಯವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಬೆಳೂಡಿ ಕಾಗಿನೆಲೆ ಶಾಖಾ ಮಠವನ್ನು ಕೂಡ ನಿರ್ಮಿಸಿದ್ದಾರೆ. ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಯವರು ಪ್ರಾಥಮಿಕ ಮತ್ತು ಪದವಿ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ ಮತ್ತು ಹಾಲು ಮತ್ತು ಸಂಸ್ಕೃತಿ ವೈಭವವನ್ನು ಪ್ರತಿ ವರ್ಷ ಜನವರಿ 12, 13 ಹಾಗೂ 14ರಂದು ಆಚರಿಸಿ ಹಾಲು ಮತ್ತು ಸಂಸ್ಕೃತಿಯನ್ನು ಅರಿಯಲು ಸಿದ್ದರಾಮಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹಲವು ಪುಸ್ತಕಗಳನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ.